ನಾನು ಒಂದು ಮಿನಿಟ್ ಹೇಳ್ಬೋದು. ಹೌದು, ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಇದೊಂದು ಬಹಳ ದುರಂತ ಅಂತ ಹೇಳ್ಬೇಕು ನಾನು. ಯಾಕಂದ್ರೆ ಒಂದು ಕ್ರೆಸ್ಟ್ ಗೇಟ್ ಕಿತ್ಕೊಂಡು ಹೋಗಿದೆ ಅಂತಂದ್ರೆ ಬಹುಶಃ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯ ಎಷ್ಟಿದೆ ಅನ್ನುವಂಥದ್ದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಏನಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಇದು ಯಾವುದೇ ರೀತಿ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದು ಮತ್ತೊಂದೆಲ್ಲ ಆಗಬೇಕಲ್ಲ. ನೀರಾವರಿ ಇಲಾಖೆ ತೆಗೆದುಕೊಂಡಂಥವ್ರು ಇಲ್ಲಿದ್ದಂಥ ಅಧಿಕಾರಿಗಳಿರ್ಬೋದು, ಮೇಲ್ವಿಚಾರಣೆ ಮಾಡುವಂಥ ಮಂತ್ರಿಗಳಿರ್ಬೋದು, ಯಾರೇ ಇರ್ಬೋದು, ಬಹುಶಃ ಈ ರೀತಿ ಡೇ ಟು ಡೇ ಈ ಮೇಂಟೈನ್ ಮಾಡುವಂಥದ್ದು ಮತ್ತೊಂದು ಅದು ಕಿತ್ಕೊಂಡು ಹೋಗ್ತದೆ ಆ ನೀರಿನ ಫೋರ್ಸಿಗೆ ಅಂತಂದರೆ ಇನ್ನು ಉಳಿದದ್ದು ಎಷ್ಟು ಸೇಫ್ ಇದೆ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ. ಈಗ 6 ತಿಂಗಳಿಂದ ಇಲ್ಲಿ ನೀರು ಇರಲಿಲ್ಲ ಡ್ಯಾಮ್ನಲ್ಲಿ. ಲಾಸ್ಟ್ ಟೈಮು ಒಂದೇ ಕ್ರಾಪ್, ಈ ಭಾಗದ ಜನ ಒಂದೇ ಕ್ರಾಪ್ ಬೆಳೆದಿದ್ದಾರೆ. ಆ ಸಂದರ್ಭದಲ್ಲಿ ಡ್ಯಾಮ್ನಲ್ಲಿ ನೀರು ಇಲ್ಲದಂಥ ಸಂದರ್ಭದಲ್ಲಿ ಇದೆಲ್ಲ ನಿರ್ವಹಣೆ ಮಾಡೋದು ಮತ್ತೊಂದು ಎಲ್ಲವನ್ನೂ ಕ್ಲಿಯರ್ ಮಾಡಬೇಕಾಗಿತ್ತು. ಅಥವಾ ಇವತ್ತು ಏನೋ ಒಂದು ಇದು ಈ ರೀತಿ ಮಷಿನ್ ಮೇಲೆ ಡಿಪೆಂಡ್ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲ ಅಂದರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೇನಾಗಿದೆ ಇದಕ್ಕೇನು ಆನ್ಸರು? ಫಾಲ್ಟ್ ಅವ್ರ ಕಡೆ ಇದೆ. ಮತ್ತು ಪ್ರತಿ ವರ್ಷ ಮೇಂಟೈನ್ ಮಾಡೋ ಸಲುವಾಗಿ ಕಾಂಟ್ರಾಕ್ಟ್ ಟೆಂಡರ್ ಕರಿಬೇಕಾಗ್ತದೆ ಎನ್ಯುವಲ್ ಮೇಂಟೆನೆನ್ಸ್ ಸಲುವಾಗಿ. ಹಾಗಾದರೆ ಅವ್ರು ರೆಕಾರ್ಡ್ಸ್ ಕೊಟ್ಟುಬಿಡಲಿ ಈ ಸಲ ಈ ವರ್ಷದ್ದು ಮೇಂಟೆನೆನ್ಸ್ ಸಲುವಾಗಿ ಟೆಂಡರ್ ಕರೆದವರು ಹೇಗೆ, ಯಾವ ಕಾಂಟ್ರಾಕ್ಟ್ ಕೊಟ್ಟಾರ, ಏನೂ ಇಲ್ಲ ಕೊಟ್ಟೇ ಇಲ್ಲ ಅಂತಂದರೆ ಬಹುಶಃ ಅವ್ರ ಕಡೆಯಿಂದ ಡಿಫಾಲ್ಟ್ ಕಂಡುಬಿಡ್ದ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನೀರಾವರಿ ಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆಗದೆ ಇದಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೊರತು ಇದರಿಂದ ಈ ರೀತಿ ಆಗಿದ್ದರಿಂದ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ, ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ಇವತ್ತು ಏನಾಗಿದೆ, ಇಲ್ಲಿ ಭಾಗದ ರೈತರು ಸಫರ್ ಆಗಬೇಕಾಗಿದೆ. ಪ್ರತಿ ವರ್ಷ 2 ಕ್ರಾಪ್ ಬೆಳೆಯುವಂಥ ರೈತರಿಗೆ ಈ ಸಲ 1 ಕ್ರಾಪ್ ಬೆಳೀಲಿಕ್ಕೂ ನೀರಿಲ್ಲದೇ ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ರೀತಿ ಸರ್ಕಾರದ ನಿರ್ಲಕ್ಷ್ಯ ಇದಕ್ಕೆ ಮೂಲ ಕಾರಣ ಅನ್ನುವಂಥದ್ದು. ಈಗ ಯಾವ್ದು ಏನೋ ಅಧಿಕಾರಿ ಮೇಲೆ ಮತ್ತೊಂದು ಮೇಲೆ ಹಾಕಿದ್ರು ಏನೂ ಅರ್ಥ ಇಲ್ಲ. ನೀವು ಮೇಲೆ ನಿರ್ವಹಣೆ ಮಾಡುವಂಥವ್ರು ಒಂದು ಮುಖ್ಯ ಅಧಿಕಾರಿ ಮಾಡೋ ತಪ್ಪಿಗೆ ಈಗ ರೈತರು ಅದೇ ಅಧಿಕಾರಿಗಳು ಸರ್ಕಾರ ಮಾಡುವಂಥ ತಪ್ಪಿಗೆ ಇವತ್ತು ರೈತರು ಸಫರ್ ಆಗಬೇಕಾಗ್ತದೆ. ಈ ಭಾಗದ ಜನರಿಗೆ ಒಂದು ಆರ್ಥಿಕ ಒಂದು ಚಟುವಟಿಕೆಗೆ ಇಂಬು ಕೊಡುವಂಥದ್ದು, ಅವ್ರು ಹೆಚ್ಚು ಬೆಳೆದರೆ ಅದು ರೈತರಿಗೂ ಅನುಕೂಲ ಮತ್ತು ನಮ್ಮ ಸಮಾಜಕ್ಕೂ ಅನುಕೂಲ. ಇವತ್ತು ಅದಕ್ಕೆಲ್ಲವೂ ಒಂದು ಅಡ್ಡ ಹಾಕುವಂಥ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ. ಹೀಗಾಗಿ ಇದು ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಎಲ್ಲ ಆಗಿದೆ ಅನ್ನುವಂಥದ್ದು ನೋಡಿ. ಈಗ ಇಲ್ಲಿ ಒಂದು 105 TMC ನೀರು ಸಂಗ್ರಹ ಇದೆ, 105 TMC ನೀರು. ಆ ಸಂದರ್ಭದಲ್ಲಿ ಈಗ ಅವರು ಹೇಳುವ ಪ್ರಕಾರ, ಇಲ್ಲಿ ಇಂಜಿನಿಯರ್ಸ್ ಇರ್ಬೋದು ಸರ್ಕಾರ ಹೇಳುವ ಪ್ರಕಾರ, ಇದನ್ನೆಲ್ಲ ನೀರು ಖಾಲಿ ಮಾಡಬೇಕು, ಒಂದು 50-60 TMC ನೀರು ಹೊರಗೆ ಹಾಕಬೇಕಾಗ್ತದೆ. ಇನ್ನು ಬರೀ 40 TMC ನೀರು ಉಳಿತಂದರೆ ಇನ್ನು ಅದರಿಂದ ರೈತರಿಗೆ 2 ಬೆಳೆ ಬೆಳೆಗೆ ಸಾಧ್ಯನೋ ಇಲ್ಲವೇ ಇಲ್ಲ. ಹೀಗಾಗಿ ಇದರಿಂದ ರೈತರು ತೊಂದರೆಗೆ ಒಳಗಾಗ್ತಾರೆ ಮತ್ತು ಈಗ ಅವರದ್ದು ಎಲ್ಲ ಬೆಳೆ ನಾಶ ಆಗುವಂಥದ್ದು ಇದೆಲ್ಲ ಒಂದಕ್ಕೊಂದು ಇದಾಗ್ತದೆ. ಅದಕ್ಕೆ ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವು ಸರ್ಕಾರದಿಂದ ಆಗಬೇಕು ಮತ್ತು ಇಲ್ಲಿ ತುರ್ತಾಗಿ ಯಾವ ಹಂತದಲ್ಲಿ ಇದನ್ನು ರಿಪೇರಿ ಮಾಡಿ ಅದನ್ನು ಕ್ರಶ್ ಗೇಟನ್ನು ನಿಲ್ಲಿಸುವಂಥದ್ದು ಮೊದಲಿನ ಯಥಾಸ್ಥಿತಿ ತರುವಂಥ ಕೆಲಸ ಮೊಟ್ಟ ಮೊದಲು ಆಗಬೇಕಾಗಿದೆ. ಅದಕ್ಕಾಗಿ ಈಗ ತಾಂತ್ರಿಕವಾಗಿ ಏನು ಸಲಹೆ ಕೊಡ್ತಾರೋ ಅದ್ರ ಮೇಲೆ ಮಾಡೋದು. ಆದರೆ ಇಲ್ಲಿ ಡಿಫಾಲ್ಟ್ ಆದಂಥದ್ದು ಜವಾಬ್ದಾರಿ ಯಾರು ತೊಗೋಬೇಕಲ್ಲ. ಇದು ಬರೀ ಇದು ಮುಂದೆ ನೀರು ಬಿಡುವಂಥದ್ದು ರಿಪೇರಿ ಮಾಡುವಂಥದ್ದು ಒಂದು ಕಡೆ ಆಯಿತು, ಅದ್ರ ಮುಂದೆ ಇಷ್ಟೆಲ್ಲ ಲಾಸ್ ಆತಲ್ಲ, ಯಾರು ಜವಾಬ್ದಾರಿ ಅನ್ನುವಂಥದ್ದು. ಸಚಿವರ ನಿರ್ಲಕ್ಷ್ಯಕ್ಕೆ ದುರಂತ ಡೆಫಿನೆಟ್ಲಿ ನೋಡ್ರಿ ಏನಾಗಿದೆ. ಇವತ್ತು ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅವ್ರಿಗೆ ಸರ್ಕಾರ ನಡೆಸ್ಕೊಂಡು ಹೋಗೋದು ಆಡಳಿತ ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗೋದಿಲ್ಲ, ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥದ್ದು ಅಷ್ಟೇ ಆಗಿದೆ. ಆ ಗ್ಯಾರಂಟಿ ಯೋಜನೆ ಸಲುವಾಗಿ 50-60 ಸಾವಿರ ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ನಿರ್ವಹಣೆ ಮಾಡುವ ಸಲುವಾಗಿ ಕೆಲವೊಂದು ಕೋಟಿ ಹಣ ಇವರಿಗೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಣದ ಒಂದು ಕೊರತೆಯಿಂದ, ಅನುದಾನದ ಕೊರತೆಯಿಂದ ಇವತ್ತು ಡೇ ಟು ಡೇ ಇವತ್ತೇನು ಇಲಾಖೆಗಳು ನಡಿಬೇಕಲ್ಲ ಅದು ನಡೆದೇ ಇರೋದಕ್ಕೆ ಕಾರಣ ಅಂದರೆ ಇದು ಒಂದು ಮೂಲ ಕಾರಣ. ಅದಕ್ಕಾಗಿ ಹಣ ಖಜಾನೆ ಖಾಲಿಯಾಗಿದೆ, ಅದರಿಂದ ಇವತ್ತು ಯಾವುದೇ ಸರ್ಕಾರದ ಆಡಳಿತ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ನಾನು ಮೊನ್ನೆ ಸವದತ್ತಿಗೆ ಹೋಗಿದ್ದೆ, ಸವದತ್ತಿಯಲ್ಲಿ ಅಲ್ಲಿ ಸಿಂಧೋಗಿ ಅನ್ನುವಂಥ ಗ್ರಾಮ ಮತ್ತು 8 ಗ್ರಾಮಗಳಿಗೆ ಅಲ್ಲಿ ನವಿಲು ತೀರ್ಥದಿಂದ ಒಂದು ಸೈಪನ್ನು ಇದೆ, ಆ ಸೈಪನ್ನು ಒಂದು 40 ವರ್ಷದ ಹಳೆಯದು, ಅದನ್ನು ಮೇಂಟೈನ್ ಮಾಡಿಕೊಂಡು ಸರಿಯಾಗಿ ಇಟ್ಟುಕೊಂಡಿದ್ದರೆ ಇವತ್ತು ನೀರು ಉಣಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಆ ಸೈಪನ್ನು ಕೊಲ್ಯಾಪ್ಸ್ ಆಗಿದೆ, ಕೊಲ್ಯಾಪ್ಸ್ ಆದಮೇಲೆ ಅದನ್ನು ರಿಪೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀರು ತುಂಬಿದೆ. ಈಗ ನೀರಿದ್ದರೂ ಸಹಿತ ಒಂದು 8 ಗ್ರಾಮಗಳಿಗೆ ಅಲ್ಲಿ ರೈತರಿಗೆ ಅವರ ಹಳ್ಳಿಗಳಿಗೂ ನೀರಿಲ್ಲ ಮತ್ತು ಅವ್ರಿಗೆ ಹೊಲಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ ಇವತ್ತಾಗಿದೆ. ಇದಕ್ಕೆ ಕಾರಣ ಸರ್ಕಾರ. ಕಳೆದ 1 ವರ್ಷದಿಂದ ರೈತರು ಹೇಳ್ತಾ ಇದ್ದಾರೆ ಹೋರಾಟ ಆಗಿದೆ 2 ಸಲ, ಈಗ ಮುಂದಿರೋರು ಹೋರಾಟಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ.
ಈ ರೀತಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಮತ್ತು ಸಂಬಂಧಪಟ್ಟ ಸಚಿವ ನಿರ್ಲಕ್ಷ್ಯದಿಂದ ಇದಾಗಿದೆ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ನೋಡಿ, ಒಂದನಾಗಿದ್ರೆ ಒಂದು ಪ್ಲಾನಿಂಗ್ ಇರಬೇಕು. ನಾವು 15 ಬಜೆಟ್ ಮಂಡನೆ ಮಾಡಿನಿ, ಎಲ್ಲ ಆಯಿತು. ನಿಮಗೊಂದು ರಾಜ್ಯದ ಒಂದು ಪ್ಲಾನಿಂಗ್ ಇರಬೇಕಲ್ಲ. ಆಯ್ತು, ನೀವು ಗ್ಯಾರಂಟಿ ಫ್ರೀ ಕೊಡ್ರಿ, ಯಾರು ನಮಗೇನು ಬೇಡ ಅನ್ನೋದಿಲ್ಲ. ಆದರೆ ಡೇ ಟು ಡೇ ಸರ್ಕಾರ ನಡಿಬೇಕಲ್ಲ, ಆಡಳಿತ ವ್ಯವಸ್ಥೆ ನಡಿಬೇಕಲ್ಲ, ನೀರಾವರಿ ಇಲಾಖೆ ನಡಿಬೇಕಲ್ಲ. ಈಗ ನವಿಲೆ ಗ್ರಾಮದ ಹತ್ತಿರ ಪರ್ಯಾಯವಾದಂಥ ಒಂದು ಡ್ಯಾಮ್ ಕಟ್ಟಬೇಕು ಅಲ್ಲಿ ನೀರು, ಯಾಕಂದರೆ ಇಲ್ಲಿ ಸುಮಾರು 30 TMC ಅಷ್ಟು ಕೂಳು ತುಂಬಿದೆ. 30 TMC ಅಷ್ಟು, ಹೀಗಾಗಿ 32 TMC ನವಿಲೆ 32 TMC ಆಗ್ತಾ ಇತ್ತು. ಹಾಂ, ನವಿಲೆ ಕಟ್ಟಿದ್ರೆ ನವಿಲೆ ಕಟ್ಟಬೇಕಾಗಿತ್ತಲ್ಲ. ಅದಕ್ಕಾಗಿ ನೀವು ಈಗ ನೋಡ್ರಿ, 50,000-60,000 crore ಇವತ್ತು ಖರ್ಚು ಮಾಡ್ತಿದ್ರಲ್ಲ ಗ್ಯಾರಂಟಿಗೆ, ಬಹುಶಃ ಅದನ್ನೇ ಖರ್ಚು ಅಲ್ಲಿ ಮಾಡಿದ್ರೆ. ನವಿಲೆ ಹತ್ರ ಪರ್ಯಾಯವಂಥದ್ದು ಪ್ಯಾರಲಲ್ ಆದಂಥ ಒಂದು ಡ್ಯಾಮ್ ಕಟ್ತಿದ್ರಲ್ಲ, ಇದಕ್ಕೊಂದು ಪರ್ಯಾಯ ಸಿಗ್ತಿತ್ತಲ್ಲ, ಅಲ್ಲಿ ನೀರು ನಿಲ್ಲಿಸ್ಬೋದಾಗಿತ್ತಲ್ಲ. ಹೀಗಾಗಿ ಇದು ಮುಂದಾಲೋಚನೆ ಇಲ್ಲ, ಮತ್ತೊಂದಿಲ್ಲ, ಮುಂದಿನ ಯಾವುದೇ ರೀತಿ ವಿಷನ್ ಇಲ್ಲದಂಥ ಸರ್ಕಾರ ಆಗಿದೆ. ಇದರಿಂದ ರೈತರು ಇವತ್ತು ಸಫರ್ ಆಗ್ತಾ ಇದ್ದಾರೆ, ನಾಡು ಸಫರ್ ಆಗ್ತಾ ಇದ್ದಾರೆ. ನಾವು ಇಡೀ ನಾವೆಲ್ಲ ದೇಶದಲ್ಲಿ ಯಾರು ಕಾಂಗ್ರೆಸ್ ಹೇಳ್ತಾರೆ, ನಾವು ದೇಶದಲ್ಲಿ ಡ್ಯಾಮ್ ಕಟ್ಟಿದ್ರೆ ನಾವು ಅಂತ ಹೇಳ್ತಾರೆ, ಆದರೆ ಡ್ಯಾಮ್ ನಿರ್ವಹಣೆ ಮಾಡ್ತಾ ಇಲ್ಲ ಇವತ್ತು. ನೋಡ್ರಿ, ಡ್ಯಾಮು ಕಟ್ಟುವುದು ಕಟ್ಟಲೇಬೇಕಾಗಿತ್ತು, ಯಾವುದೇ ಸರ್ಕಾರ ಇದ್ರೂ ಕಟ್ಟಬೇಕಾಗಿತ್ತು, ಅವಶ್ಯಕತೆ ಇದೆ. ಆದರೆ ಇದು ಯಾವಾಗ ಎಷ್ಟು ವರ್ಷದಿಂದ ಇವರು ಸರ್ ಇವ್ರು ಕಾಂಗ್ರೆಸ್ ಅವರು ಕಟ್ಟಿದ್ರು, ಅದಕ್ಕಿಂತ ಮುಂಚೆನೆ 70 ವರ್ಷದ ಹಳೆಯದಿದೆ. ಹೀಗಾಗಿ ಸ್ವಾತಂತ್ರ್ಯಕ್ಕೆ ಮುಂಚೆ ಕಟ್ಟಿದ್ದಿದೆ. ಹೀಗಾಗಿ ಅವ್ರು ಇದನ್ನೆಲ್ಲ ಇದನ್ನ ಹೇಳುವಂಥದ್ದು ಬೇಕಾಗಿಲ್ಲ. ಅಟ್ಲೀಸ್ಟ್ ಕಟ್ಟೋದು ಬೇಡ, ಈಗ ಹೊಸದು ನೀವು ಇದ್ದದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ರಿ, ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅದು ಭಾಳ ಬೇಜಾರಾಗುವಂಥ ಸಂಗತಿ.